बाबा कार्य नीवे माड़ी आरं तिंदलो आ मनुष्यनिंदा कार्य माड़सोद बेड़ अंतिद्दे नीवेल्ला समाधान माड़ी नन्नन्न ओप्पिसिद्रि ಈಗ ದೇವರೇ ದಾರಿ ಮಾಡ್ಕೊಟ್ಟಿದ್ದಾನೆ ನಿಮ್ಮಂತ ಒಳ್ಳೆಯವರು ನನ್ನ ಮಗುಗೆ ಸಂಸ್ಕಾರ ಮಾಡಿದ್ರೆ ನನ್ನ ಮಗುಗೆ ಮುಕ್ತಿ ಸಿಗುತ್ತೆ ಹೌದು ಅಳಿ ಅಂದ್ರೆ ನೀವೇ ಈ ಕಾರ್ಯ ಮಾಡಿ ಪರಿಶುದ್ಧವಂತೆ ಹೆತ್ತ ತಾಯಿಯ ಮಾತು ಯಾರ ಶಪಥಕ್ಕೆ ಮರೆಯಾಗಿ ಹೋಯಿತು ಕಂದಗೆ ಬೇಕು ಹೆಣ್ಣಿನ ಮಡಿಲ ಹಾಸಿಗೆ ಸೇರಿತೆ ಇಂದು ಇಂಥ ಮಣ್ಣಲ್ಲಿ ಸುಡಲು ಭೂಮಿಗೆ ಕತ್ತಿಯಿಂದ ಕೆತ್ತಂತ ಕಡು ನೋವಿದು ಶ್ರುತಿ ತಾಳ ಸತ್ತಂತ ಸುಡುಗೀತೆಯು ಸದ್ದಿರದೆ ಸ್ವರವಿರದೆ ಸಣ್ಣಗೆ ತೂಗುತ ಜೋಕಾಲಿ ನಿದಿರೆ ಗೋದೆಯ ಮಣ್ಣ ಹಾಕಿ ನಿದಿರೆ ಗೋದೆಯ ನನ್ನ ಪುಟ್ಟ ಕನಸ ಹೃದಯವೇ ನಿದಿರೆ ಗೋದೆಯ ನನ್ನ ಬಿಟ್ಟು ನೀನು ಹೋದೆಯ ನಿದಿರೆ ಗೋದೆಯ ನಿನ್ನೊಳಗೆ ಮೊಳೆತ ನನ್ನ ಕನಸಿದೆ ನನ್ನ ಉಸಿರೊಳಗೂ ಅದು ಬೆರೆತಿದೆ ಕಣ್ಣೀರ ಕಡಲಲ್ಲಿ ನನ್ನ ಸಿಲುಕಿ ಹೋದೆಯ ನಿದಿರೆ ಗೋದೆಯ ನನ್ನ ಪುಟ್ಟ ಕನಸ ಹೃದಯವೇ ನಿದಿರೆ ಗೋದೆಯ ನಡೆಸುವನ್ಯಾರು ಚದುರಂಗದ ಕಾಯಿ ನುಡಿಸುವನ್ಯಾರು ಮನೆ ಉರಿದು ಮೃದು ಮನಸ್ಸು ಸುಟ್ಟು ಕರಟಿತೋ ಮಳೆ ಸುರಿದು ಬೆಳೆ ಹೊಳೆಗೆ ಕೊಚ್ಚಿ ಹೋಯಿತೋ ಬರಸಿಡಿಲೊಂದು ಬಂದು ಬಡಿಯಿತೋ ಸಮಾಧಾನ ಮಾಡ್ಕೊಳ್ಳಿ ನನ್ನ ಮಗಳು ಪ್ರಿಯಾನ ನಿಮ್ಮ ಮನೇಲಿ ಇಟ್ಕೊಂಡು ಹೂವಿನ ತರ ನೋಡ್ಕೊಂಡಿದ್ದೀರಾ ಈ ಮಗುನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅದೆಷ್ಟು ಸಂಕಟ ಪಡ್ತಾ ಇದ್ದೀರಾ ನೀವು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅವ್ರು ಹಿಂತಿರುಗಿ ನೋಡ್ದ ಹಾಕಿ ಕರ್ಕೊಂಡೋಗಿ ಇವಳ ಮನೆ ಕರ್ಕೊಂಡು ತುಂಬಾ ಆಯ್ತಾ ಇದ್ದಾರೆ ನಡಿ ಹೇಳ್ತೀನಿ ನೀವು ಹೋಗಿ ಪಂಚೆ ಟಬಲ್ ತಗೊಂಡ್ಬನ್ನಿ ಹೋಗಿ ಇದೇನಿದು ಅರ್ಥ ಮಾಡ್ಕೊಳ್ಳಿ ಬನ್ನಿ 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 ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಮಗುಗೆ ನೀವೇ ಕಾರ್ಯ ಮಾಡಬೇಕಿತ್ತು ಆದ್ರೆ ಬೇರೆ ಯಾರು ಮಾಡ್ತಾ ಇದಾರಲ್ಲ ಅಂತ ನನ್ಗೆಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಆ ದೇವರೇ ದಾರಿ ಮಾಡ್ಕೊಟ್ಟ ಅನ್ಸುತ್ತೆ ನಿಮ್ ಕೈಯಲ್ಲಿ ಎಲ್ಲ ಕಾರ್ಯನೂ ಮಾಡಿಸ್ದ ನನ್ಗೀಗ ಸಮಾಧಾನ ಆಯ್ತು ಇಲ್ಲ ಅಂದ್ರೆ ಸಾಯೋವರೆಗೂ ನಾನು ಸಂಕಟ ಪಡ್ಬೇಕಾಗಿತ್ತು ಸಮಾಧಾನ ಮಾಡ್ಕೊಳ್ಳಿ ಅಳಿಂದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಳಿಂದ್ರನಲ್ಲಿ ಕೂಸಿ ಸ್ನಾನ ಮಾಡಿಸಿ ಸ್ನಾನ ಮಾಡಿ ತಲೆ ಹತ್ರ ನೆಟ್ಬಿಡಿ ಏನಮ್ಮ ಸಾಮಾನ್ಯವಾಗಿ ಎಲ್ಲರೂ ತೆಂಗಿನ ಗಿಡ ನೆಡುವಂತಾರೆ ನೀವು ನೋಡಿದ್ರೆ ಬಾಳೆ ಗಿಡ ನೆಡುವಂತ ಇದ್ದೀರಲ್ಲ ಅದಕ್ಕೆ ಕಾರಣ ಇದೆ
ನಾನು ಹೇಳ್ತಾ ಇದ್ದೀನಲ್ಲ ರೇವತಿ, ಒಂದು ನಿಮಿಷ ಮೇಲ್ ಬಾ. ರೇವತಿ, ಅಳಿಯಂದ್ರು ಕರೀತಾ ಇದ್ದಾರಲ್ಲ, ಹೋಗಮ್ಮ. ಏನಿದು ಹಗ್ಲಲ್ಲೇ? ಏನು ಅಂತ ಗೊತ್ತಿಲ್ಲ ರೇವತಿ, ಅಂಗಡಿಲಿ ಇರೋದಿಕ್ಕೆ ಆಗ್ತಾ ಇಲ್ಲ, ಸದಾ ನಿಂದೇ ನೆನಪು. ಅದಕ್ಕೆ ತಕ್ಷಣ ಸ್ವೀಟು ಹೂವು ತಗೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಛೀ, ಸ್ವಲ್ಪ ನಾಚಿಕೆ ಆಗಲ್ವಾ ನಿಂಗೆ? ಇದರಲ್ಲಿ ನಾಚಿಕೆ ಪಟ್ಕೊಳ್ಳೋದಿಕ್ಕೆ ಏನಿದೆ? ನಿನ್ನ ಹೆಂಡತಿ ತಾನೇ ಮೊನ್ನಂಗಟ್ಟಿ. ಸ್ವಲ್ಪ ನಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ ನಿನ್ಗೆ? ಅಲ್ಲ, ನೀನ್ ಜವಾಬ್ದಾರಿಯಿಂದ ಅಂಗಡಿ ನೋಡ್ಕೊಂತೀಯ ಅನ್ನೋ ನಂಬಿಕೆಯಿಂದ ತಾನೇ ಅಪ್ಪ ಅಲ್ಲಿ ಮೈಸೂರ್ಗ್ ಹೋಗಿರೋದು. ನೀನ್ ನೋಡಿದ್ರೆ ಚೂರು ಜವಾಬ್ದಾರಿನೇ ಇಲ್ದೆ ಈ ರೀತಿ ಹಗ್ಲಲ್ಲೇ ಬಂದು. ರೇವತಿ, ನಾನು ಜವಾಬ್ದಾರಿ ಇಲ್ದೆ ಅಂಗಡಿನ ಬಿಟ್ಟು ಬಂದಿಲ್ಲ. ನನಗಿಂತ ಸೀನಿಯರ್ ಆದ ಮರಿಯಪ್ಪನವ್ರಿಗೆ ಅಂಗಡಿನ ವಹಿಸ್ಬಿಟ್ಟು ಬಂದಿದ್ದೀನಿ. ಅವರು ಅಂಗಡಿನ ತುಂಬಾ ಜೋಪಾನವಾಗಿ ನೋಡ್ಕೋತಾರೆ. ನಾನು ಮನೆಗೆ ಹೋಗಿ ಊಟ ಮಾಡಿಕೊಂಡು ಒನ್ ಅವರ್ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀನ್ ನೋಡಿದ್ರೆ ಉದಾಸೀನ ಮಾಡ್ತಾ ಇದೆಯಲ್ಲ. ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಮ್ಮ ಮನೇಲಿದ್ದಾರೆ, ಕಿಚನ್ ಅಲ್ಲಿ ತುಂಬಾ ಕೆಲ್ಸ ಇದೆ. ಸ್ವಲ್ಪನು ಮರ್ಯಾದೆ ಇಲ್ದೆ ಈ ರೀತಿ ಹಗ್ಲೊತ್ತೆ ಸ್ವೀಟು ಹೂವು ಎಲ್ಲ ತಂದಿದ್ಯಲ್ಲ. ರೇವತಿ ನಿಂತ್ಕೋ. ರೇವತಿ, ರೇವತಿ, ಯಾವಾಗ ಸಂತೋಷವಾಗಿರ್ಬೇಕು ಅನ್ಸುತ್ತೋ ಅವಾಗ ಸಂತೋಷವಾಗಿದ್ದು ಬಿಡ್ಬೇಕು. ಇಂಥ ವಿಷಯದಲ್ಲಿ ಹಗಲು ರಾತ್ರಿ ಅಂತ ನೋಡಬಾರ್ದು. ನೋಡು, ಹಸಿವಾದಾಗ್ಲೇ ಊಟ ಮಾಡಿಬಿಡ್ಬೇಕು, ಆಗ್ಲೇ ಊಟಕ್ಕೂ ಮರ್ಯಾದೆ. ತಿರುಗು, ಹೂ ಮೂಡಿಸ್ತೀನಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ರೇವತಿ ಪ್ಲೀಸ್, ಹಠ ಮಾಡ್ಬೇಡ. ಅವತ್ತು ಮನೆಗೆ ಬಂದು ಒಂದ್ ಹೆಣ್ಣು ಮಾವಂಗೆ ಅವಮಾನ ಮಾಡ್ಬಿಟ್ಟು ಹೋದ್ಲು, ಅದಕ್ಕೆ ಕಾರಣ ನಾವಿಬ್ರೆ ಅಂತ ಹೇಳಲಿಲ್ವಾ? ನೋಡು, ನೀನೇನಾದ್ರೂ ಪ್ಲಾನ್ ಮಾಡಿ ಮಗು ಆಗೋದನ್ನ ಮುಂದಕ್ಕೆ ಆಗ್ತಾ ಇದೆಯಾ ಅಂತ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ಲಿಲ್ವಾ? ನೀನು ಆದಷ್ಟು ಬೇಗ ವಾಂತಿ ಮಾಡ್ಬೇಕು, ನಮ್ಮ ಮಾವನ ಗೌರವನ ಕಾಪಾಡಬೇಕು, ಅದಕ್ಕೆ ಈ ಏರ್ಪಾಟೆಲ್ಲ. ನೀನ್ ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ವಾಸು, ನಾ ಹೇಳದ್ ಕೇಳು. ಮೊದಲು ನಾನು ಹೇಳೋದನ್ನ ನೀನ್ ಕೇಳು. ಇದೇನಿದು, ನಿಮ್ಮ ಅಪ್ಪನ ವಾಯ್ಸ್ ಇದ್ದಾಗಿದೆ? ಅಪ್ಪನ ವಾಯ್ಸ್ ಇದು. ಮತ್ತೆ ಮೈಸೂರ್ಗೆ ಹೋಗ್ಬಿಡ್ತೀನಿ ಅಂತ ಹೋದ್ರು? ರೇವತಿ ಬಂದೆ ಅಪ್ಪ. ಏನಪ್ಪ? ಅಳಿಯಂದ್ರ ರೂಮಲ್ಲಿ ಇದಾರಮ್ಮ. ಹಾ, ಇದಾರೆ. ಸ್ವಲ್ಪ ಹೋಗಿ ಕರಿಯಮ್ಮ. ಸರಿಪ್ಪ. ನಿನ್ನ ಕರೀತಾ ಇದಾರೆ. ನಾನು ಇಲ್ಲಿದ್ದೀನಿ ಅಂತ ಯಾಕೆ ಹೇಳಿದೆ? ಇಲ್ಲ ಅಂತ ಹೇಳ್ಬೇಕು ತಾನೇ. ಇಲ್ಲ ಅಂದ್ರೆ ಅವ್ರು ನಂಬಿಡ್ತಾರಾ? ನಿನ್ ಚಪ್ಲಿನೋ ಗಾಡಿನೋ ಆಚೆನೆ ಇದೆ. ಛೇ, ಇವರು ಮೈಸೂರ್ಗ್ ಹೋಗಿದ್ದಾರೆ ಅಂತ ನಾನು ಇಲ್ಲಿಗೆ ಬಂದೆ. ಯಾಕೆ ಇಷ್ಟು ಬೇಗ ಬಂದ್ರು? ಇರು ಬಂದೆ. ಮೈಸೂರ್ಗ್ ಹೋಗ್ತೀನಿ ಅಂತ ಹೊರಟವರು? ಹೌದೋಳಿ, ಅಂದ್ರೆ ಡಾಕ್ಯುಮೆಂಟ್ ವಿಷಯವಾಗಿ ಮೈಸೂರ್ಗ್ ಹೊರಟಿದ್ದೆ. ಯಾವ್ದಕ್ಕೂ ನಾನು ಬರ್ತಿದ್ದೀನಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಒಂದ್ಸತಿ ಫೋನ್ ಮಾಡಿದೆ. ಅದಕ್ಕೆ ಅವರು ಇಷ್ಟು ಸಣ್ಣ ವಿಷಯಕ್ಕೆ ನೀವು ಯಾಕೆ ಬರಕ್ ಹೋಗ್ತೀರಿ, ಡಾಕ್ಯುಮೆಂಟ್ಸ್ನೆಲ್ಲ ಮೇಲ್ ಮಾಡ್ತೀನಿ, ಅಲ್ಲೇ ಪ್ರಿಂಟ್ ಔಟ್ಸ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ. ಇದೇನು, ನೀವು ಮನೇಲೇ ಇದ್ದೀರಾ? ಶಾಪ್ಗೆ ಹೋಗ್ಲಿಲ್ವಾ? ಇಲ್ಲ ಮಾವ, ಹೋಗಿದ್ದೆ. ಯಾಕೋ ವಿಪರೀತ ತಲೆನೋವು, ಅದಕ್ಕೆ ಮರೆಯಪ್ಪವರಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿ ನಾನು ಇಲ್ಲಿಗೆ ಬಂದೆ. ಏನ್ ಹೇಳಿ ಅಂದ್ರೆ, ನೀವು ಸಿಂಪಲ್ ಒಂದ್ ತಲೆನೋವು ಮಾತ್ರೆ ತಗೊಂಡು ಸ್ಟ್ರಾಂಗ್ ಆಗಿ ಒಂದ್ ಕಾಫಿ ಕುಡ್ದಿದ್ರೆ ಮುಗ್ದು ಹೋಗಿರ್ತಿತ್ತು ಅಷ್ಟಕ್ಕೆಲ್ಲ. ನೀವು ಇಲ್ಲ ಮಾವ, ಅದನ್ನೆಲ್ಲ ಟ್ರೈ ಮಾಡಿ ನೋಡಿದೆ, ಆದ್ರೆ ಕಡಿಮೆನೇ ಆಗ್ಲಿಲ್ಲ.
ಅದಕ್ಕೆ ರೆಸ್ಟ್ ತಗೊಳ್ಳೋಣ ಅಂತ ಬಂದೆ. ಸರಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಮಾವ. ರೇವತಿ, ನನಗೆ ತಲೆನೋವು ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿದೆ, ಅವ್ರು ಅದನ್ನ ನಂಬಿಟ್ರು. ಇರು ಬಂದೆ. ರೇವತಿ, ಅಯ್ಯೋ, ಶಿವ ಪೂಜೆಲಿ ಕರಡೆ ಬಿಟ್ಟೆ ಇವ್ರಾಕಪ್ಪ ಬಂದ್ರು. ಇಲ್ಲಿಂದನೆ ಏನು ಅಂತ ಕೇಳು. ಏನಪ್ಪ? ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು. ನನ್ನ ಜೊತೆ ಬಾರಮ್ಮ, ಸ್ವಲ್ಪ ಕೆಲಸ ಇದೆ. ಏನ್ ಕೆಲಸ? ಅದೇ ಮಾ, ಮೈಸೂರಿಂದ ರಾಮಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ಮೇಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ನನಗೇನಮ್ಮ ಗೊತ್ತಾಗುತ್ತೆ? ನೀನ್ ಜೊತೆಲಿ ಬಂದ್ರೆ ಪ್ರಿಂಟ್ ಔಟ್ ತಗೊಂಡ್ ಬರ್ಬಹುದು. ಆಮೇಲೆ ಆಮೇಲೆ ಬರ್ತೀನಿ ಅಂತ ಹೇಳು. ಮಗು ಓಡಾಡುವಾಗ ಎಷ್ಟು ಸಂತೋಷ ಆಗುತ್ತಲ್ವಾ? ಹೆಣ್ಣಾಗಿ ಹುಟ್ಟಿದ ಪ್ರತಿಯೊಬ್ಬರು ಈ ಸಂತೋಷನ ಅನುಭವಿಸ್ಬೇಕು. ನಾನು ನನ್ನ ಮನಸ್ಸಲ್ಲೇ ಮಗುಗೆ ಜನ್ಮ ಕೊಟ್ಟು ಸಾಕಿ ಬೆಳೆಸಿ ಅವನಿಗೆ ಹೆಸರಿಟ್ಟು ಅವನಾಗಲೇ ಸ್ಕೂಲಿಗೆ ಕೂಡ ಹೋಗ್ತಿದ್ದಾನೆ. ನಿನ್ನ ಆರೋಗ್ಯ ಏನಾಗ್ಬೇಕು ಹೇಳು ಹೇಳು. ಬೇಡಪ್ಪ, ನನಗೇನು ಬೇಡ. ಪ್ರಿಯಾ, ಬೇಡ ಬೇಡ ಅಂದ್ರೆ ಹೇಗ್ ಪ್ರಿಯಾ? ಬರೀ ಹೊಟ್ಟೆಲಿ ಮಲಗಬಾರ್ದು, ಎದುರು ಸ್ವಲ್ಪ ಹಾಲು ಕುಡಿ. ಏನ್ ಪ್ರಿಯಾ ಇದು? ನೀನ್ ಹೀಗೆ ಅಳ್ತಾ ಇದ್ರೆ ನಮ್ಮನ್ ಬಿಟ್ಟೋಗಿರಬಹುದು. ಮತ್ತೆ ವಾಪಸ್ ಬರುತ್ತಾ ಹೇಳು. ಸಮಾಧಾನ ಮಾಡ್ಕೊಳ್ಳಿ, ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ಬೇಡಮ್ಮ, ಹೇಳು, ಸ್ವಲ್ಪ ಹಾಲು ಕುಡಿ. ಆಸ್ಪತ್ರೆಯಲ್ಲಿ ನೀನೇನಂತ ಹೇಳಿದೆ? ಅರ್ಚನನ್ ಮಗುನೇ ನನ್ನ ಮಗು, ಆ ಮಗುನೇ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತ ತಾನೇ ನೀನು ಹೇಳಿದೆ? ನೋಡು, ಆ ಮಗುನ ಪ್ರೀತಿಯಿಂದ ನೋಡ್ಕೊಳಕ್ಕೆ ನಿನಗೆ ಶಕ್ತಿ ಬೇಕಲ್ವಾ? ನೀನ್ ಜಾಣೆ, ನನ್ನ ಬಂಗಾರ ಅಲ್ವಾ? ಎದುಳು, ಸ್ವಲ್ಪ ಹಾಲು ಕುಡಿ. ಹಠ ಮಾಡಬಾರ್ದು, ಹೇಳು, ಸ್ವಲ್ಪ ಹಾಲು ಕುಡಿ. ದೇವ್ರಿ, ಯಾಕಮ್ಮ ನನಗ ಆಸೆ ತೋರ್ಸಿ ತೋರ್ಸಿ ಈ ರೀತಿ ಮೋಸ ಮಾಡ್ತದೆ? ನಾನೊಬ್ಬನ್ನ ನಂಬಿ ಪ್ರೀತಿಸ್ದೆ, ಆದ್ರೆ ಅವ್ನ್ ನನಗ್ ಮೋಸ ಮಾಡ್ಬಿಟ್ಟ. ಅದಾದ್ಮೇಲೆ ನನ್ನ ಹೊಟ್ಟೆಲಿರೋ ಮಗುನೇ ನನ್ ಜೀವ, ನನ್ ಸರ್ವಸ್ವ ಅಂತ ಬಾಳ್ತಿದ್ದೆ. ಈಗ ಅದು ಕೂಡ ನನ್ನನ್ನ ಬಿಟ್ಟು ಹೊರಟೋಯ್ತಲ್ಲಮ್ಮ. ಈಗ ನಾನ್ ಯಾರಿಗೋಸ್ಕರ ಬಾಳ್ಬೇಕು, ಯಾರಿಗೋಸ್ಕರ ಬದುಕ್ಬೇಕಮ್ಮ? ನನ್ ಹೋಟೆಲ್ ಮಗು ಇದ್ದಾಗ ಮುಂದೆ ನನ್ ಭವಿಷ್ಯ ಹೇಗೆ ಅಂತ ಭಯ ಪಡ್ತಿದ್ರೆ, ಆದ್ರೆ ನನ್ಗೊಂದ್ ನಂಬಿಕೆ ಇತ್ತು, ಧೈರ್ಯ ಇತ್ತು. ಆ ಮಗು ಹುಟ್ಟಿದ್ಮೇಲೆ ಅದನ್ನ ಚೆನ್ನಾಗಿ ಸಾಕಿ ಬೆಳೆಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ಬೇಕು ಅಂತ ನನ್ ಮನ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ಮಗು ಕೂಡ ನನ್ನನ್ನ ಬಿಟ್ಟು ಹೊರಟೋಯ್ತು. ನಾನೀಗ ಅನಾಥ ಅನ್ನಿಸ್ತದೆ ಅಮ್ಮ. ಏನಮ್ಮ ಪ್ರಿಯ ಇದು? ಯಾಕಾಗೆಲ್ಲ ಅಂದ್ಕೊಂತೀಯ? ಹಾಗೆಲ್ಲ ಅಂದ್ಕೋಬೇಡ, ನಾವೆಲ್ಲ ಇಲ್ವಾ ನಿನಗೆ? ನನ್ ಬಂಗಾರ ಅಲ್ವಾ? ತಗೋ, ಸ್ವಲ್ಪ ಹಾಲು ಕುಡಿ. ಬೇಡ ಅನ್ಬಾರ್ದು. ಬೇಡಮ್ಮ, ಅಲ್ಲಿಟ್ಬಿಟ್ಟು ಹೋಗೋ, ನಾನು ಆಮೇಲೆ ಕುಡಿತೀನಿ. ಇಲ್ಲ, ನನ್ನ ಕಣ್ಣು ಮುಂದೆನೆ ಕುಡಿಬೇಕು, ಆಗ್ಲೇ ನನ್ನ ಮನ್ಸಕ್ಕೆ ಸಮಾಧಾನ. ನನ್ನ ಮಗಳು ಜಾಣೆ ಅಲ್ವಾ? ತಗೋ, ಕುಡಿ ಕುಡಿಯಮ್ಮ.
ಜಾಣೆ ಅಲ್ವಾ ನನ್ನಮ್ಮ ಸ್ವಲ್ಪ ಅರ್ಚನಾನ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತ ಸರಿ ನಾವೆಲ್ಲ ಬರ್ತೀವಿ ಆಮೇಲೆ ಊಟ ಕಳಿಸಿದ್ವಲ್ಲ ಬಂತ ಸರಿ ಹಾಗಾದ್ರೆ ಯಾರ ಹತ್ರ ಮಾತಾಡ್ತಿದ್ರಿ ರಮೇಶ್ ಅಳಿಯಂದ್ರ ಹತ್ರ ಏನಂತೆ ಅರ್ಚನಾನ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಆಮೇಲೆ ಪಾರ್ವತಿ ನೀನು ಊಟ ಕಳಿಸಿದ್ಯಲ್ಲ ಎಲ್ಲರೂ ಸೇರಿ ಊಟ ಮಾಡಿದ್ರಂತೆ ಪ್ರಿಯಾ ಊಟ ಮಾಡಿದ್ಲ ಅವಳೆಲ್ಲರೂ ಊಟ ಮಾಡ್ತಾಳೆ ಅಳ್ತಾನೆ ಇದ್ದಾಳೆ ನಾನೇ ಈಗ ಬಲವಂತ ಮಾಡಿ ಒಂದು ಲೋಟ ಹಾಲು ಕುಡಿಸ್ಬಿಟ್ಟು ಬಂದೆ ಮಗುನ ಕಳ್ಕೊಂಡು ಯಾವ ತಾಯಿ ತಾನೆ ಅಳದೇ ಇರ್ತಾಳೆ ಹೇಳು ನನ್ನ ಮಗಳು ಕೂಡ ಹಾಗೇನೆ ಪಾರ್ವತಿ ತಡೆದದ್ದೆಲ್ಲನೂ ಯೋಚನೆ ಮಾಡಿದ್ರೆ ಒಂದು ಮಟ್ಟಕ್ಕೆ ಈಗ ನಾನು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ನಿಮ್ಮತ್ರ ಹೇಳಿದೆ ನಾನೊಂದು ನಿಜನ ಮುಚ್ಚಿಟ್ಬಿಟ್ಟಿದ್ದೀನಿ